ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ನವೆಂಬರ್ ಇಪ್ಪತ್ತೆರಡನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಇರ್ರಿ ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ಎಫೇಸ್ವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತನೇ ವಚನ ಪರಲೋಕ ರಾಜ್ಯದ ಪ್ರಜೆಗಳಾದ ನಮಗೆ ರಾಷ್ಟ್ರೀಯ ಕೃತಜ್ಞತಾ ದಿನಗಳನ್ನು ವಿಶೇಷವಾಗಿ ಅನುಸರಿಸುವ ಅಗತ್ಯವಿಲ್ಲ ಯಾಕೆಂದರೆ ಪ್ರತಿದಿನವೂ ನಮಗೆ ಎಲ್ಲ ವಿಷಯಗಳಲ್ಲಿಯೂ ಅದು ಕೃತಜ್ಞತೆಯ ದಿನಗಳಾಗಿರಬೇಕು ಏಕೆಂದರೆ ನಮ್ಮ ರಾಜನಾದ ಕ್ರಿಸ್ತನ ನೀತಿಯ ಅಧಿಕಾರದಲ್ಲಿರುವ ನಮ್ಮ ಪವಿತ್ರ ರಾಷ್ಟ್ರಕ್ಕಾಗಿ ಅದರ ಸಮಾಧಾನ ಸಂತೋಷಕ್ಕಾಗಿ ಮತ್ತು ಅದರ ಮಹಿಮೆಯುಳ್ಳ ನಿರೀಕ್ಷೆಗಾಗಿ ಅದರ ಆತ್ಮೀಕ ಜ್ಞಾನೋದಯದ ಸವಲತ್ತುಗಳಿಗಾಗಿ ಭಾಗ್ಯಕ್ಕಾಗಿ ಮತ್ತು ಆಶೀರ್ವಾದಗಳಿಗಾಗಿ ಅದರ ನಿಯಮಗಳ ಅಂದರೆ ನ್ಯಾಯ ಪ್ರಮಾಣಗಳ ಪರಿಪೂರ್ಣತೆ ಮತ್ತು ಅದರ ಓಟವನ್ನು ಓಡಿ ಗುರಿ ಮುಟ್ಟುವುದಕ್ಕಾಗಿ ಮತ್ತು ಅದಕ್ಕೆ ಅಗತ್ಯವಿರುವ ಶಿಸ್ತಿಗಾಗಿ ಅದರ ಭವಿಷ್ಯದ ಉನ್ನತಿ ಮತ್ತು ಮಹಿಮೆ ಹೊಂದುವುದಕ್ಕೆ ತಯಾರಾಗುವುದಕ್ಕಾಗಿ ಪ್ರತಿ ದಿನವೂ ಕೃತಜ್ಞತೆಯ ದಿನವಾಗಿರಬೇಕು ಈ ಲೋಕದ ಜನರು ಮತ್ತು ಸ್ವಲ್ಪ ಮಟ್ಟಿಗೆ ಜ್ಞಾನೋದಯಗೊಂಡಿರುವ ಕ್ರೈಸ್ತರು ಧನ್ಯವಾದಗಳನ್ನು ಸಲ್ಲಿಸಲಿ ನಿಸ್ಸಂದೇಹವಾಗಿ ಅವರಲ್ಲಿ ಅನೇಕರು ಪ್ರಾಮಾಣಿಕ ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಾರೆ ಏಕೆಂದರೆ ಈ ಪ್ರಸ್ತುತ ಅಂದರೆ ಈಗಿನ ಜೀವಿತದ ಸಾಮಾನ್ಯ ಆಶೀರ್ವಾದಗಳಿಗಾಗಿ ಗಾಳಿ ಬೀಸಲು ಮತ್ತು ಮಳೆಗಾಗಿ ಸಮೃದ್ಧವಾಗಿ ಫಸಲು ಮತ್ತು ಋತುಗಳಿಗಾಗಿ ವಿದೇಶದಲ್ಲಿರುವ ಜನರೊಂದಿಗೆ ಬಹುಮಟ್ಟಿಗೆ ಸಮಾಧಾನದಿಂದಿರುವುದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸಲಿ ನಿಸ್ಸಂದೇಹವಾಗಿ ಅವರಲ್ಲಿ ಅನೇಕರು ಧನ್ಯವಾದಗಳನ್ನು ಸಲ್ಲಿಸುತ್ತಾರೆ ಹೌದು ದೇವರಿಗೆ ಸ್ತೋತ್ರವಾಗಲಿ ಆತನ ಹೇರಳವಾದ ಕರುಣೆಯಿಂದ ಈ ಅತ್ಯಧಿಕವಾದ ಆಶೀರ್ವಾದಗಳು ಎಲ್ಲರಿಗೂ ಸಾಮಾನ್ಯವಾಗಿ ಸಿಕ್ಕಿದೆ ನೀತಿಯುಳ್ಳವರಿಗೆ ಮತ್ತು ಅನೀತಿಯುಳ್ಳವರಿಗೂ ಸಹ ಮತ್ತು ಅವುಗಳನ್ನು ಗುರುತಿಸಲು ಮತ್ತು ಪರಿಗಣಿಸಲು ಎಲ್ಲ ಜನರ ಗಮನವನ್ನು ಸೆಳೆಯುವುದು ಒಳ್ಳೆಯದು ಮತ್ತು ಲೋಕದ ಜನರು ಹೀಗೆ ಅದನ್ನು ಗುರುತಿಸಿ ಸಂತೋಷಪಟ್ಟು ಕೆಲವು ಸಂದರ್ಭಗಳಲ್ಲಿ ನಮ್ಮ ಪ್ರೀತಿಯ ಮತ್ತು ಕರುಣೆಯುಳ್ಳ ತಂದೆಯು ಕೆಟ್ಟವರ ಮತ್ತು ನೀತಿವಂತರ ಮೇಲೆ ಸಮಾನವಾಗಿ ನಿಜವಾದ ಮಹಿಮೆಯುಳ್ಳ ಸಾಮಾನ್ಯ ಆಶೀರ್ವಾದಗಳನ್ನು ನೀಡುವುದಕ್ಕಾಗಿ ದೇವರಿಗೆ ಕೃತಜ್ಞತೆ ಧನ್ಯವಾದಗಳನ್ನು ಸಲ್ಲಿಸುತ್ತಾರೆ ನಮ್ಮ ಹೃದಯಗಳು ಈ ವಿಷಯಗಳಲ್ಲಿ ಮಾತ್ರ ಸಂತೋಷ ಪಡದೆ ದೇವರ ಪುತ್ರರಿಗೆ ನೀಡಲಾದ ಉನ್ನತ ಆತ್ಮೀಕ ದಯಗಳಿಗಾಗಿಯೂ ಸಹ ನಮ್ಮ ಕರ್ತನಾದ ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಯಾವಾಗಲೂ ಎಲ್ಲದಕ್ಕೂ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿರೋಣ